ಹಾಯ್ ಎಲ್ಲರಿಗೂ. ಈ ಬೇಸಿಗೆಗೆ ತಂಪಾದ ಮಸಾಲೆ ಮಜ್ಜಿಗೆ ಹೇಗೆ ಮಾಡೋದಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ನಾನು ಇಲ್ಲೊಂದು ಕಾಲು ಬಟ್ಲಷ್ಟು ಮೊಸರು ಇಟ್ಕೊಂಡಿದ್ದೀನಿ. ಮೊಸರು ನಿಮ್ಮ ಮಜ್ಜಿಗೆಗೆ ಎಷ್ಟು ಬೇಕನ್ನಿಸುತ್ತೆ ಅಷ್ಟು ನೋಡಿ ತೊಗೊಳ್ಳಿ. ನಾನು ಇದಕ್ಕೆ ಒಂದೇ ಒಂದು ಹಸಿಮೆಣ್ಸಿಕಾಯಿ, ಹಸಿಮೆಣ್ಸಿಕಾಯಿ ಜಾಸ್ತಿ ತೊಗೊಂಬಾರ್ದು, ಸ್ವಲ್ಪ ಲೈಟ್ ಖಾರ ಅನಿಸ್ಬೇಕಷ್ಟೇ. ಸ್ವಲ್ಪ ಕೊತ್ತಂಬರಿ, ಒಂದು ಐದಾರು ಎಲೆ ಕರಿಬೇವಿನ ಸೊಪ್ಪು, ಒಂದು ಇಂಚಷ್ಟು ಹಸಿ ಶುಂಠಿ, ಮತ್ತು ಒಂದು 4-5 ಎಲೆಯಷ್ಟು ಪುದೀನ ಸೊಪ್ಪು. ಇದನ್ನೆಲ್ಲ ಹಾಕಿ ಮಸಾಲೆ ಮಜ್ಜಿಗೆ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ, ರುಚಿಯಾಗಿರುತ್ತೆ. ಪ್ಲೈನ್ ಮಜ್ಜಿಗೆ ಕುಡಿಯೋದಕ್ಕಿಂತ ಈ ರೀತಿ ಮಸಾಲೆ ಮಜ್ಜಿಗೆ ಮಾಡ್ಕೊಂಡು ಕುಡಿದ್ರೆ ತುಂಬ ರುಚಿಯಾಗಿ ಕೂಡ ಇರುತ್ತೆ, ಹಾಗೆ ಈ ಬೇಸಿಗೆಗಂತೂ ತಂಪಾಗಿ ಕೂಡ ಇರುತ್ತೆ. ನಾನೀಗ ಒಂದು ಜ್ಯೂಸ್ ಜಾರ್ ತೊಗೊಂಡಿದ್ದೀನಿ. ಈಗಿದ್ದಕ್ಕೆ ಶುಂಠಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ, ಕರಿಬೇವು ಸೊಪ್ಪು, ಇದೆಲ್ಲ ಒಂದೊಳ್ಳೆ ಫ್ಲೇವರ್ ಬರುತ್ತೆ ಮಸಾಲೆ ಮಜ್ಜಿಗೆಲಿ ಹಾಕೋದ್ರಿಂದ. ಒಂದು 3 ಕಾಳಷ್ಟು ಕಾಳು ಮೆಣಸು ಹಾಕ್ಕೊಂಡಿದ್ದೀನಿ. 1/4 ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಇಂಗು. ಮಜ್ಜಿಗೆಗೆ ಯಾವಾಗಲೂ ಇಂಗನ್ನ ಸೇರಿಸ್ಕೊಂಡು ಕುಡಿಯೋದ್ರಿಂದ ಈಗ ಊಟ ಜೀರ್ಣ ಆಗಿಲ್ಲ ಅಂತ ಅಂದರೆ ಚೆನ್ನಾಗಿ ಜೀರ್ಣ ಆಗುತ್ತೆ. ಸ್ವಲ್ಪ ಎದೆಯೆಲ್ಲ ಒತ್ತುತ್ತಾ ಇರುತ್ತೆ ನೋಡಿ. ಅವಾಗ 1 ಗ್ಲಾಸ್ ಮಜ್ಜಿಗೆಗೆ ಇಂಗನ್ನ ಮಿಕ್ಸ್ ಮಾಡ್ಕೊಂಡು ಕುಡೀರಿ, ತುಂಬಾ ಅನುಕೂಲ ಆಗುತ್ತೆ. ಈಗ ನಾನು ಮೊಸರನ್ನ ಸೇರಿಸ್ಕೊಂಡು ಈಗ ಅದಕ್ಕೆ ಎಷ್ಟು ಬೇಕಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಮಸಾಲೆ ಮಜ್ಜಿಗೆನೂ ಸ್ವಲ್ಪ ತೆಳ್ಳಗಿರಬೇಕು, ಮಜ್ಜಿಗೆ ಗಟ್ಟಿ ಇರಬಾರ್ದು. ಈಗ ನಾನು ಇದನ್ನು ಮಿಕ್ಸಿ ಜಾರಲ್ಲಿ 1 ರೌಂಡ್ ರುಬ್ಕೊಂಡ್ರೆ ಸಾಕು, ತುಂಬ ನುಣ್ಣಿಗೆ ಅದೆಲ್ಲ ಆಗೋದೇನು ಬೇಡ, ಸ್ವಲ್ಪ ಅದು ಫ್ಲೇವರ್ ಬಿಟ್ಕೊಂಡ್ರೆ ಸಾಕು. ಈಗ ಅದನ್ನು ನಾನು ಮಿಕ್ಸಿಗೆ ಹಾಕ್ಕೊಂಡು ಬಂದು ತೋರಿಸ್ತೀನಿ ನಿಮಗೆ. ಈಗ ಇದನ್ನು ಒಂದು ಸಲ ಫಿಲ್ಟ್ರ್ ಮಾಡ್ಕೊಬೋಣ ನೋಡಿ. ನೀವೇನಾದರೂ ಬೆಣ್ಣೆ ತೆಗಿಬೇಕು ಅಂತ ಅಂದರೆ ಈ ರೀತಿ ಮಿಕ್ಸಿ ಜಾರಲ್ಲಿ ಮೊಸರನ್ನ ಹಾಕ್ಬಿಟ್ರೆ, ನೀವು ಏನು ಬೆಣ್ಣೆ ತೆಗಿಬೇಕು ಅಂದ್ಕೊಂಡಿರ್ತೀರ, ಹಾಲಿನ ಕೆನೆ ಮೊಸರು ಇದೆಲ್ಲೂ, ಅದನ್ನೇ ಕೆನೆ ಎಲ್ಲ ಮೇಲುಗಡೆ ಬರುತ್ತೆ ಮೊಸರು ಕೆನೆ. ತುಂಬಾ ಈಸಿ ಆಗಿರುತ್ತೆ ಈ ಥರ ಜಾರಲ್ಲಿ ಮಾಡ್ಕೊಳ್ಳೋದ್ರಿಂದ. ಈಗ ನಾನು ಇದನ್ನು ಒಂದು ಕಾಫಿ ಫಿಲ್ಟ್ರಲ್ಲಿ ಎಲ್ಲ ಫಿಲ್ಟ್ರ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕೆನೆ ಎಲ್ಲ ಇರುತ್ತಲ್ಲ, ಮತ್ತು ಹಸಿಮೆಣ್ಸಿಕಾಯಿ, ಕರಿಬೇವು ಸೊಪ್ಪೆಲ್ಲ ತರಿ ತರಿ ಇರುತ್ತೆ, ಅದೆಲ್ಲ ಬಾಯಿ ಸಿಗ್ತಾ ಇದ್ದರೆ ಅಷ್ಟು ಚೆನ್ನಾಗಿರೋದಿಲ್ಲ. ಫ್ಲೇವರ್ ಎಲ್ಲ ಬಿಟ್ಕೊಂಡಿರುತ್ತೆ ನಾವು ಮಿಕ್ಸಿ ಗ್ರೈಂಡ್ ಮಾಡ್ಕೊಂಡಿರೋದ್ರಿಂದ. ಈಗ ಇದನ್ನು ಒಂದು ಬಟ್ಟರೆಲ್ಲ ಫಿಲ್ಟ್ರ್ ಮಾಡಿಕೊಂಡು ನನಗೆ ಇದನ್ನು ಒಂದು ಗ್ಲಾಸಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ. ಈ ಬೇಸಿಗೆಗಂತೂ ತುಂಬಾ ಸಿಂಪಲ್ ಆಗಿರೋ ಮಸಾಲೆ ಮಜ್ಜಿಗೆ ರೆಡಿಯಾಗಿದೆ. ನೀವು ಕೂಡ ಟ್ರೈ ಮಾಡಿ, ಖಂಡಿತ ಇಷ್ಟ ಆಗುತ್ತೆ ನಿಮಗೂ ಕೂಡ. ತುಂಬ ತಂಪಾಗಿತ್ತು, ಹಾಗೆ ರುಚಿಯಾಗೂ ಕೂಡ ಇತ್ತು. ಈ ವಿಡಿಯೋ ಖಂಡಿತ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಇನ್ನೂ ಹೆಚ್ಚಿನ ವಿಡಿಯೋ ಬೇಕಂದರೆ ಕಮೆಂಟ್ ಮಾಡಿ, ವಿಡಿಯೋ ಇಷ್ಟ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಹೊಸದಾಗಿ ನೋಡ್ತಾರೋ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಗಳನ್ನ ಶೇರ್ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮಸಾಲೆ ಮಜ್ಜಿಗೆ ಕುಡಿಯೋದ್ರ ಜೊತೆಗೆ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಮಸಾಲೆ ಮಜ್ಜಿಗೆ ಅಂತ ನನಗೆ ಕಮೆಂಟ್ ಮಾಡಿ. ಬಾಯ್ ಬಾಯ್.